जीवी टीविगे स्वागत। नानु होसदुर्ग राघु। नमस्कार वीक्षकरे, नीवु नोड्ता इद्दीरा जीवी टीवी। नानु कावेरी। 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಪಟ್ಟಣದ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆ ವತಿಯಿಂದ ಆಚರಿಸಿದ್ದಾರೆ। ಇನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಿವಲಿಂಗಪ್ಪನವರु ಅಲಂಕರಿಸುವ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ। ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದ್ದಾರೆ। ತದನಂತರ ಗಂಭೀರವಾದ ಸೆಲ್ಯೂಟಿನೊಂದಿಗೆ ರಾಷ್ಟ್ರಗೀತೆಯನ್ನ ಹಾಡುವ ಮೂಲಕ ಭಾರತ ಮಾತಿಗೆ ವಂದನೆಗಳನ್ನು ತಿಳಿಸಿದ್ದಾರೆ। ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕರಾದ ಕೆಎಸ್ ಪುಟ್ಟರಾಜ್, ಕಾರ್ಯದರ್ಶಿಗಳಾದ ಕೆಎಸ್ ಕಲ್ಮಠ್, ಖಜಾಂಚಿಯಾದ ಕೆ ಮಲ್ಲಿಕಾರ್ಜುನಪ್ಪ, ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶಿಗಳಾದ ನೀಲಕಂಠಯ್ಯ, ಬಿಎಡ್ ಇಂದಿರಾಗಾಂಧಿ ಕಾಲೇಜಿನ ಅಂಗಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಬಸಪ್ಪ, ನಿಜಲಿಂಗಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ದಯಾನಂದ, ನಿಜಲಿಂಗಪ್ಪ ಇಂಟರ್ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾದ MD ಪ್ರಕಾಶ್, ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಗಳಾದ ಬಸವರಾಜ್, ಡಾಕ್ಟರ್ ಮುರ್ಗೀಶ್, ವಿಜಯ ಶಿವಲಿಂಗಪ್ಪ, ವೀಣಾ ನಟರಾಜ್, MD ತಿಪ್ಪೇಸ್ವಾಮಿ, ಕೆ ಲೀಲಾ, ಹೀಗೆ ಅನೇಕ ಗಣ್ಯರು, ಶಾಲಾ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಕೂಡ ಭಾಗವಹಿಸಿದ್ದಾರೆ। ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ವ್ಯಕ್ತಿಗಳನ್ನು ಸ್ಮರಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ। ಅದರಲ್ಲೂ ಎಸ್ಪೆಷಲಿ ನಮ್ಮ ವಿದ್ಯಾಸಂಸ್ಥೆ ಹೆಸರು ಇಟ್ಕೊಂಡಿದ್ದ ನಿಜಲಿಂಗಪ್ಪನವರು, ಅವರ ಹೆಸರನ್ನು ಸ್ಮರಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ। ನಿಜಲಿಂಗಪ್ಪನವರು ನಮ್ಮ ದೇಶದ, ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತಂತೇಳಿ ತಪ್ಪಾಗಲಾರದು। ಯಾಕೆಂದರೆ ನಿಜಲಿಂಗಪ್ಪನವರು ವೃತ್ತಿಯಲ್ಲಿ ವಕೀಲರಾಗಿದ್ದರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದರು, 40ನೇ ಇಸವಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದರು। ಇವರು ಚಿತ್ರದುರ್ಗದ ಹತ್ರ ತೋರಣದಲ್ಲಿ ಸೇಂದಿವನವನ್ನು ಬ್ರಿಟಿಷರ ವಿರುದ್ಧವಾಗಿ ಅವರು ಕಡಿಕೊಡುವ ಅಂತೇಳಿ ಇವರು ಕರೆದವರು ಕರೆದು ಅವರ ಅವರ ಕೃಪೆಗೆ ಒಳಗಾಗಿ ಅವರು ವಕೀಲ ವೃತ್ತಿಯನ್ನು ಕಲ್ತ್ಕೊಂಡರು। ನಿಜಲಿಂಗಪ್ಪನವರು ವಕೀಲ ವೃತ್ತಿ ಕಲ್ತ್ಕೊಂಡು ಅವರು ರಾಜಕೀಯಕ್ಕೆ ಪ್ರವೇಶಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಭಾರತದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದಂಥ ಸೇವೆ ನಿಜಕ್ಕೂ ಸ್ಮರಣೀಯ। ಅವರಂಥ ವ್ಯಕ್ತಿ ನಮಗೆ ಸಿಗೋದಿಲ್ಲ। ಈ ಸ್ವಾತಂತ್ರ್ಯ ನಮಗೆ ಅಷ್ಟು ಸುಲಭವಾಗಿ ಬಂದಿಲ್ಲ। ಎಷ್ಟೋ ಜನ ನಮ್ಮ ಭಾರತ ದೇಶದ ಗಣ್ಯ ವ್ಯಕ್ತಿಗಳು ಅನ್ನೋರೇನಿದ್ದಾರೆ ಅವರೆಲ್ಲ ರಕ್ತ ಸುರಿಸಿ, ಆಜಾದ್ ಚಂದ್ರಶೇಖರ್ ಅವರು ಉದಾಹರಣೆ ಕೊಟ್ಟರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚನ್ನಮ್ಮ ಮೊಟ್ಟ ಮೊದಲಾಗಿ, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಕರ್ನಾಟಕದಲ್ಲೂ ಸಹ ನಿಜವಾಗ್ಲೂ ತುಂಬ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ತುಂಬಾ ಜನ ಪ್ರಾಣವನ್ನು ಸಹ ಕಳ್ಕೊಂಡಿದ್ದಾರೆ. ದಿ ವೆಲ್ತ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಡ್ರೈನ್ ಟು ಇಂಗ್ಲೆಂಡ್ ಅಂತ ಎಷ್ಟು ಕೊಳ್ಳೆ ಹೊಡೆದಿರ್ಬೇಕು ಲೆಕ್ಕ ಹಾಕ್ರಿ. ಇಷ್ಟು ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ಅದನ್ನ ನಮಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿರ್ತಕ್ಕಂಥ ಮಹಾನುಭಾವರನ್ನು ನಾವು ನೆನೆಸ್ಕೊಂಡು ಈಗ ನಾವು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಜೀವಿಗಳಾಗಿದ್ದೀವಿ. ಇಂಥ ಸ್ವತಂತ್ರವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದ್ದೀವಿ. ಒಟ್ಟಾರೆ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆ ವತಿಯಿಂದ ಸಿದ್ಧಗೊಳಿಸಿದಂತಹ ಐಕ್ಯ ಮಂಟಪದ ಸ್ತಬ್ಧ ಚಿತ್ರ ಮಾತ್ರ ಆಗಮಿಸಿದಂತಹ ಎಲ್ಲ ಗಣ್ಯರು ಮತ್ತು ಪೋಷಕರನ್ನ ಹೆಚ್ಚು ಆಕರ್ಷಣೆಗೊಳಿಸಿದ್ದು, ಹೀಗೆ ಅನೇಕ ವಿಶೇಷತೆಗಳಿಂದ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.